ಚುನಾವಣೆ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದಿರಲಿಲ್ಲ. ನಾವು ಹಬ್ಬದ ವಿಚಾರ, ಹಬ್ಬಕ್ಕೆ ನಮ್ಮ ಭಾಗದಲ್ಲಿ ಕಾರ್ಮಿಕರು ಜಾಸ್ತಿ ಜನ ಇದ್ದಾರೆ ಅಂತ ಆಹಾರ ಕಿಟ್ಸ್ನ ನಾವು ಕ್ಷೇತ್ರದ ಪ್ರತಿಯೊಂದು ಕುಟುಂಬಕ್ಕೂ ಸೇರಿಸಬೇಕು ಅಂತ ಜವಾಬ್ದಾರಿಯಿಂದ ಅದನ್ನು ಪ್ಯಾಕಿಂಗ್ ಮಾಡಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದು ಬಹಳ ನಾವು ಕೋವಿಡ್ ಸಂದರ್ಭದಲ್ಲಿ ಕೊಟ್ಟಾಗ ಈ ಥರ ಚಿತ್ರಹಿಂಸೆ ಕೊಟ್ಟಿರಲಿಲ್ಲ. ಅದಾದರೆ ಹಬ್ಬದ ಸಂದರ್ಭದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬಹಳ ಹ್ಯುಮಿಲಿಯೇಷನ್ ಮಾಡ್ತಾರೆ. ಏನು ಮೇಡಮ್ ದೇಶದ ತಾವೇನೋ ತುಂಬ ದುಃಖದಲ್ಲಿ ಹೇಳ್ಕೊಂಡ್ರಿ, ಏನು ಮೇಡಮ್ ಅದು ವಿಚಾರ? ನೋಡಿ, ಇದು ಎಲೆಕ್ಷನ್ಸ್ ಕೋಡ್ ಆಫ್ ಕಂಡಕ್ಟ್ ಬರದೇ ಇರುವಂತ ಸಂದರ್ಭದಲ್ಲಿ, ಉಗಾದಿ ಹಬ್ಬ ರಂಜಾನ್ ಹಬ್ಬ ಶುರು ಆಗೋಕ್ ಮುಂಚೆ, ನಾವು ಕ್ಷೇತ್ರದಲ್ಲಿ ಕಾರ್ಮಿಕರು ಜಾಸ್ತಿ ವಾಸ ಮಾಡುವಂತ ಜಾಗದಲ್ಲಿ ನಾವು ಅವರಿಗೆ ಕಿಟ್ಸ್ನ, ಹಬ್ಬದ್ದು ಕಿಟ್ಸ್ನ ನಾವು ರೆಡಿ ಮಾಡ್ತಾ ಇದ್ವಿ. ಯಾವುದೋ ಒಂದು ಜಾಗದಲ್ಲಿ ರೆಡಿ ಮಾಡಿ ಅದನ್ನ ಹಂಚಿಕೆ ಮಾಡಬೇಕು ಅಂತ. ಕೋವಿಡ್ ಸಂದರ್ಭದಲ್ಲಿ ಮಾಡಿದಾಗ ನಮ್ಗೆ ಯಾವುದೇ ಒಂದು ಈ ಥರ ತೊಂದರೆ ಕೊಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಕೇಸ್ ಮಾಡಿದ್ರು, ಅದನ್ನ ಹ್ಯಾಂಡಲ್ ಮಾಡಿದ್ವಿ. ಬಟ್ ಈ ಸಂದರ್ಭದಲ್ಲಿ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ 55,000 ಕುಟುಂಬಗಳಿಗೆ ಆಹಾರ ಕಿಟ್ನ ಸೀಸ್ ಮಾಡ್ತಾರೆ, ಸೀಸ್ ಮಾಡಿ FIR ಹಾಕ್ತಾರೆ. 5 ದಿನ ರಜಾ ಬರುತ್ತೆ. 5 ದಿನ ರಜಾ ಬಂದಾಗ ಕೋರ್ಟ್ಗೆ ಹೋಗಿ ಬೇಲ್ ತಗೊಳ್ಳೋದಕ್ಕೆ ಸಮಯ ತುಂಬ ಟೈಮ್ ಆಗುತ್ತೆ. FIR ಮಾಡ್ತಾರೆ, ನಮ್ಮ ಸ್ವಂತ ಗಾಡಿಯಲ್ಲಿ ಓಡಾಡೋಕ್ಕಾಗಲ್ಲ, ಭಯ ಇಡ್ತಾರೆ. ಮತ್ತೆ ಅಲ್ಲಿ ಕಾರ್ಯಕರ್ತರಿಗೂ ಎಂಥ ಕೆಲಸ ಕೊಡ್ತಾರೆ ಅಂದರೆ 12:30 ಹೋಗ್ತಾರೆ ಕಾರ್ಯಕರ್ತರ ಮನೇನ ಎದೇಳಿಸ್ತಾರೆ, ದುಡ್ಡಿದೆ ಅಂತ ಕಂಪ್ಲೇಂಟ್ ಬಂದಿದೆ, ಮೌಖಿಕವಾಗಿ ದೂರು ಬಂದಿದೆ ಅಂತ ಹೋಗ್ತಾರೆ. ಯಾವುದೇ ಒಂದು ಲೆಟರ್ ತಗೊಳ್ಳಲ್ಲ ಅಧಿಕೃತವಾಗಿ. ಪ್ರತಿಯೊಂದು ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಬರ್ದೇನೆ ಎಲೆಕ್ಷನ್ ಕಮಿಷನ್ನಿಂದ ದೂರಿದೆ ಅಂತಂದ್ಬಿಟ್ಟು. ಯಾರೋ ಒಬ್ಬ ಕಾರ್ಯಕರ್ತರು ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲೋ ಅಂಥವ್ರು, ಅವ್ರ ಕುಟುಂಬದಲ್ಲಿ ಯಾರಾದರೂ ವಯಸ್ಸಾಗಿರೋರು ಇರ್ತಾರೆ, ಪ್ರೆಗ್ನೆಂಟ್ ಇರ್ತಾರೆ, ಎಂಥ ಥ್ರೆಟ್ ಕೊಡ್ತಾ ಇದ್ರು ಅಂದರೆ ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂರಿಸೋದು. ಏನೂ ಕಾರಣ ಹೇಳ್ತಾ ಇರಲಿಲ್ಲ. ಇಂಥವೆಲ್ಲನೂ ಕೂಡ ತೊಂದರೆ ಮಾಡಿದ್ದಾರೆ. ಫುಡ್ ಸೀಸ್ ಮಾಡಾದ್ಮೇಲೆ ಮಳೆಗೆ ನೆನೆಯಕ್ಕೆ ಬಿಡ್ತಾರೆ. 3 ಕೋಟಿಯಷ್ಟು ದವಸ ಧಾನ್ಯಗಳನ್ನ ಮಳೆಗೆ ನೆನೆಯಕ್ಕೆ ಬಿಡ್ತಾರೆ. ತುಂಬ ಪ್ರಯತ್ನ ಮಾಡಿ ಹೋರಾಟ ಮಾಡಿದ್ರು ಕೂಡ ನಾವು ಅಷ್ಟು ಸ್ಟಾಕ್ನ ಬಿಡಿಸ್ಕೊಳ್ಳೋದು. ಹೌದು, ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಆ ಸಂದರ್ಭದಲ್ಲಿ ತುಂಬಾ ಟಾರ್ಚರ್ ಕೊಟ್ಟಿದೆ, ಹಿಂಸೆ ಮಾಡಿದೆ, ಹ್ಯುಮಿಲಿಯೇಟ್ ಮಾಡಿದೆ. ಡಿಸ್ಟ್ರಿಕ್ಟ್ ಹಂತದಲ್ಲೇ ಅವನ್ನೆಲ್ಲ ಇದು ಮಾಡಿದ್ದು ಡಿಸ್ಟ್ರಿಕ್ಟ್ ಹಂತದಲ್ಲಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.